ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಜೀವನ ಮೃತ್ಯು, ಸುಖ ದುಃಖ ಆಗಲಿ, ನಷ್ಟ ಆಗಲಿ, ಲಾಭ ಆಗಲಿ, ಸುಖ ದುಃಖ ಇವೆಲ್ಲವೂ ಜೀವನದ ಮಹತ್ವಪೂರ್ಣವಾದ ಅಂಗವಾಗಿವೆ. ಕೆಲವೊಮ್ಮೆ ಜೀವನದಲ್ಲಿ ಸಂತೋಷಗಳು ಉಕ್ಕಿ ಹರಿಯುತ್ತವೆ, ಕೆಲವೊಮ್ಮೆ ದುಃಖದ ಕಾರ್ಮೋಡ್ಗಳು ಸುತ್ತಿಕೊಂಡಿರುತ್ತವೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನದಲ್ಲಿ ಏರುಪೇರುಗಳು ಬರ್ತಾನೆ ಇರುತ್ತವೆ. ಇವೆಲ್ಲವೂ ಸಮಯ ಚಕ್ರದ ಕಾರಣದಿಂದಲೇ ನಡೆಯುತ್ತಿರುತ್ತವೆ. ಇಲ್ಲಿ ಸಮಯಕ್ಕಿಂತ ಶಕ್ತಿಶಾಲಿ ಯಾರೂ ಸಹ ಇಲ್ಲ. ಸಮಯದ ಮುಂದೆ ಎಲ್ಲರೂ ತಲೆಬಾಗುತ್ತಾರೆ. ನೀವು ಸಹ ಹಲವಾರು ಬಾರಿ ನಿಮ್ಮ ಜೀವನದಲ್ಲಿ ಬಡವರನ್ನ ಶ್ರೀಮಂತರಾಗಿದ್ದು, ಶ್ರೀಮಂತರು ಬಡವರಾಗಿದ್ದನ್ನು ನೀವು ಕಂಡಿರಬಹುದು. ಸಮಯವು ಒಂದು ದೊಡ್ಡದಾದ ಆಯುಧವೇ ಆಗಿದೆ. ಇದರಿಂದ ಆದ ನೋವನ್ನು ಯಾರಿಂದಲೂ ತುಂಬಲು ಸಾಧ್ಯವಾಗೋದಿಲ್ಲ. ಆದರೆ ಈಗ ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಸಮಯ ಚಕ್ರ ಯಾವ ರೀತಿ ಇದೆ? ಮುಂಬರುವ ಸಮಯವು ನಮಗಾಗಿ ಸಂತೋಷಗಳ ದ್ವಾರ ತೆರೆಯುತ್ತಾ, ಇಲ್ಲ ದುಃಖಗಳ ದ್ವಾರ ತೆರೆಯುತ್ತಾ? ಇಂಥ ಹಲವಾರು ರೀತಿಯ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತಿರಬಹುದು. ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿರುವ ಕೆಲವು ವಿಷಯಗಳು ಯಾವ ರೀತಿ ಇವೆ ಅಂದರೆ, ಇಲ್ಲಿ ನಾವು ನಿಮಗೆ ಕೆಲವು ಸಂಕೇತಗಳ ಬಗ್ಗೆ ತಿಳಿಸ್ತೀವಿ. ಇವುಗಳ ಸಹಾಯದಿಂದ ನೀವು ನಿಮ್ಮ ಮುಂಬರುವ ಒಳ್ಳೆಯ ಸಮಯದ ಬಗ್ಗೆ ತಿಳಿಯಬಹುದಾಗಿದೆ. ಯಾವಾಗ ನಾರದ ಮುನಿಯರು ವೈಕುಂಠಧಾಮಕ್ಕೆ ಹೋಗಿದ್ರು, ಆಗ ಅವರು ಭಗವಂತನಾದ ಶ್ರೀಹರಿಯ ಬಳಿ ಈ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಆಗ ಶ್ರೀಹರಿಯರು ಈ ರೀತಿ ಹೇಳಿದ್ರು, ಸ್ವಯಂ ತಾವೇ ಮನುಷ್ಯರ ಬಳಿ ಕೆಲವು ಇಂತಹ ಸಂಕೇತಗಳನ್ನು ಅವರು ಕಳಿಸಿರ್ತಾರೆ. ಇವುಗಳ ಮೂಲಕ ಮನುಷ್ಯರು ತಮ್ಮ ಮುಂಬರುವ ಸಮಯದ ಬಗ್ಗೆ ಸರಿಯಾಗಿ ತಿಳಿಯಬಹುದಾಗಿದೆ. ಆ ಸಂಕೇತಗಳು ಪ್ರಕೃತಿಯ ಮೂಲಕ ಆಗಲಿ, ಪಶುಗಳ ಮೂಲಕ ಆಗಲಿ, ಶುಭ ಸಂಕೇತಗಳ ಮೂಲಕ ಅಥವಾ ಇವರ ಭಕ್ತರ ಮೂಲಕವೂ ಸಿಗಬಹುದು. ಇಲ್ಲಿ ಕೇವಲ ಮನುಷ್ಯರು ಆ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಬೇಕಷ್ಟೆ. ಹಾಗಾದರೆ ಬನ್ನಿ, ನಾವು ನಿಮಗೆ ಆ ಸಂಕೇತಗಳ ಬಗ್ಗೆ ತಿಳಿಸ್ತೀವಿ. ಇವುಗಳನ್ನು ಸ್ವತಃ ತಾವೇ ಭಗವಂತನಾದ ವಿಷ್ಣು ಅವರು ತಿಳಿಸಿದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡೋ ಮುನ್ನ ಒಂದು ಬಾರಿ ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀಹರಿ ವಿಷ್ಣುವಿನ ನಾಮಸ್ಮರಣೆಯನ್ನು ನೀವು ಖಂಡಿತ ಮಾಡಿರಿ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಅವರ ಹೆಸರನ್ನು ಬರೆಯಿರಿ. ಹಾಗೆ ಭಗವಂತನಿಗೆ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ಮೊದಲನೆಯ ಸಂಕೇತ ಯಾವ ರೀತಿ ಇದೆ ಅಂದರೆ, ಒಂದು ವೇಳೆ ನಿಮಗೆ ಏನಾದರೂ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಏನಾದರೂ ಎಚ್ಚರ ಆಗ್ತಾ ಇದ್ರೆ, ಒಂದು ವೇಳೆ ನಿಮಗೆ ದೇವರ ಸ್ಮರಣೆ ಏನಾದರೂ ಆದರೆ, ಅಥವಾ ಯಾರಾದರೂ ನಿಮ್ಮನ್ನು ಒಂದು ಯಾವುದೋ ದಿಕ್ಕಿನತ್ತ ಕರೆದುಕೊಂಡು ಹೋಗ್ತಾ ಇದ್ದಾರಂತ ಅನುಭವ ಏನಾದರೂ ಆಗ್ತಾ ಇದ್ರೆ, ಇಲ್ಲಿ ನೀವು ನಿಮಗಾಗಿ ಯಶಸ್ಸಿನ ದಾರಿ ತೆರೆಯಲಿದೆ ಅಂತ ತಿಳಿದುಕೊಳ್ಳಬೇಕು. ಇಲ್ಲಿ ನಿಮಗೆ ನಿಮ್ಮ ಜೀವನದ ಯೋಗ್ಯವಾದ ದಾರಿ ಸಿಗಲಿದೆ ಅಂತ ಅರ್ಥ ಆಗುತ್ತೆ. ಒಂದು ವೇಳೆ ನಿಮಗೂ ಸಹ ಬ್ರಹ್ಮ ಮುಹೂರ್ತದ ಸಮಯ ಅಂದರೆ ಮುಂಜಾನೆಯ 3 ಗಂಟೆಯಿಂದ ಹಿಡಿದು 5 ಗಂಟೆಯ ಒಳಗಡೆ ಏನಾದರೂ ಎಚ್ಚರ ಆಗ್ತಾ ಇದ್ರೆ ನಮಗೆ ಕಾಮೆಂಟ್ ಹಾಕಿ ತಿಳಿಸಿರಿ. ನಂಬರ್ 2, ಸ್ನೇಹಿತರೆ ನಿಮಗೆ ಈ ರೀತಿ ಯಾವಾಗಾದರೂ ಅನುಭವ ಆಗಿರಬಹುದು, ಯಾವ ಕಾರಣವಿಲ್ಲದೆ ನಿಮಗೆ ಸಂತೋಷ ಆಗ್ತಾ ಇರುತ್ತೆ, ನಿಮ್ಮ ಮುಖ ಮುಗುಳ್ನಗೆಯಿಂದ ಕೂಡಿರುತ್ತೆ, ಮನಸ್ಸು ಶಾಂತವಂದಿಂದ ಕೂಡಿರುತ್ತದೆ, ಇಲ್ಲಿ ನಿಮಗೆ ಯಾರ ಮೇಲೂ ಸಹ ಸಿಟ್ಟಿರೋದಿಲ್ಲ, ಕೋಪ ಇರೋದಿಲ್ಲ, ಈ ಸಂಕೇತಗಳು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷಗಳು ಬರಲಿವೆ ಅಂತಲೇ ಸೂಚಿಸುತ್ತಾ ಇರುತ್ತವೆ. ಇಂಥ ಸಮಯದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಯೋಚಿಸ್ತಾ ಇರುವುದಿಲ್ಲವೋ ಆ ವಿಷಯದ ಬಗ್ಗೆ ಸಂತೋಷದ ವಿಷಯಗಳು ಕೇಳಲು ಸಿಗುತ್ತವೆ. ಇಲ್ಲಿ ನಮ್ಮ ಮನಸ್ಸಿನ ಒಳಗಡೆ ಈಶ್ವರನು ವಾಸ ಮಾಡ್ತಾನೆ. ಹಾಗಾಗಿ ನಾವು ಖುಷಿಯಿಂದ ಇರುವುದು ಕೂಡ ಒಂದು ತುಂಬಾನೇ ಶುಭ ಸಂಕೇತವಾಗಿದೆ. ನಿಮಗೂ ಈ ರೀತಿಯ ಅನುಭವ ಆಗಿದೆಯಾ? ನಂಬರ್ 3, ಒಂದು ವೇಳೆ ಪದೇ ಪದೇ ಏನಾದರೂ ನಿಮ್ಮ ಮನೆಯ ದ್ವಾರದ ಬಳಿ ಗೋಮಾತೆ ಏನಾದರೂ ತಿನ್ನಲು ಬರ್ತಾ ಇದ್ರೆ, ಒಂದು ವೇಳೆ ಕೋತಿಗಳೇನಾದರೂ ನಿಮ್ಮ ಮನೆ ಒಳಗಡೆ ಬಂದು ಸ್ವತಃ ತಾವೇ ಏನಾದರೂ ತಿನ್ನಲು ಎತ್ಕೊಂಡು ಹೋದರೆ, ಒಂದು ವೇಳೆ ಬೆಕ್ಕು ಏನಾದರೂ ನಿಮ್ಮ ಮನೆಯಲ್ಲಿ ಮರಿಗಳಿಗೆ ಜನ್ಮ ನೀಡಿದ್ರೆ, ಅಥವಾ ಪಕ್ಷಿಗಳೇನಾದರೂ ನಿಮ್ಮ ಮನೆ ಹತ್ರ ಎಲ್ಲಾದರೂ ಗೂಡುಗಳನ್ನು ಮಾಡಿದ್ರೆ, ಅಥವಾ ಗುಬ್ಬಿಗಳೇನಾದರೂ ಸದ್ದು ಮಾಡ್ತಾ ಇದ್ರೆ, ಇವು ಒಳ್ಳೆಯ ಸಂಕೇತಗಳಾಗಿವೆ. ಇಲ್ಲಿ ಮುಂಬರುವಂಥ ನಿಮ್ಮ ಸಮಯವು ನಿಮ್ಮನ್ನು ಶಕ್ತಿಶಾಲಿಯನ್ನಾಗಿಸುತ್ತದೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ನಂಬರ್ 4, ಚಿಕ್ಕ ಮಕ್ಕಳಲ್ಲಿ ಸ್ವತಃ ದೇವರು ವಾಸ ಮಾಡ್ತಾರೆ, ಈ ರೀತಿ ನಾವೆಲ್ಲ ನಂಬಿದ್ದೇವೆ. ಒಂದು ವೇಳೆ ಯಾವುದಾದ್ರೂ ಚಿಕ್ಕ ಮಗು, ಚಿಕ್ಕ ಕಣ್ಣೆ ಆಗಲಿ ನಿಮ್ಮನ್ನು ನೋಡಿ ನಗ್ತಾ ಇದ್ರೆ, ಒಂದು ವೇಳೆ ನಿಮ್ಮ ಮನೆಗೆ ಅವರ ಆಗಮನ ಏನಾದರೂ ಆದರೆ, ಅಥವಾ ಒಂದು ವೇಳೆ ಅವರು ನಿಮ್ಮ ಮನೆಯ ಅಂಗಳದಲ್ಲಿ ಏನಾದರೂ ಖುಷಿಯಿಂದ ಆಟ ಆಡ್ತಾ ಇದ್ರೆ, ಇವು ತುಂಬಾನೇ ಶುಭ ಸಂಕೇತ ಅಂತ ತಿಳಿಯಲಾಗಿದೆ. ಇಲ್ಲಿ ನಿಮ್ಮ ಜೀವನವು ಸಹ ಸಂತೋಷಗಳಿಂದ ತುಂಬಲಿದೆ ಅಂತಲೇ ಅರ್ಥ ಆಗುತ್ತೆ. ಇಲ್ಲಿ ಹೊಸ ಸಂಬಂಧಗಳು ನಿಮ್ಮ ಜೀವನದೊಂದಿಗೆ ಹೊಂದಿಕೊಳ್ಳಲಿವೆ ಅಂತಲೂ ಅರ್ಥ ಆಗುತ್ತೆ.
ಇಂಥ ಸಂಕೇತಗಳು ನಿಮಗೆ ಈಶ್ವರನ ಕೃಪೆಯಿಂದಲೇ ಸಿಗ್ತಾ ಇರುತ್ತವೆ. ಇನ್ನು ಐದನೆಯ ಸಂಕೇತ ಯಾವ ರೀತಿ ಇದೆ ಅಂದರೆ, ತುಂಬ ಸಮಯದಿಂದ ನಡೆದುಕೊಂಡು ಬಂದ ಖರ್ಚುಗಳೇನಾದರೂ ನಿಂತು ಹೋದರೆ, ಒಂದು ವೇಳೆ ಧನ ಸಂಪತ್ತಿನ ಆಗಮನದ ಹೊಸ ದಾರಿಗಳೇನಾದರೂ ತೆರೆದುಕೊಂಡ್ರೆ ಇಲ್ಲಿ ನಿಮ್ಮ ಕೆಟ್ಟ ಸಮಯ ಕಳೆದು ಹೋಗಲಿದೆ ಅಂತ ನೀವು ತಿಳಿದುಕೊಳ್ಳಬೇಕು. ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಗಮನ ನಿಮ್ಮ ಮನೆಗೆ ಹಾಕಲಿದೆ ಅಂತಲೇ ನೀವು ತಿಳಿದುಕೊಳ್ಳಬೇಕು. ನಂಬರ್ 6, ಪೂಜೆಯ ತಟ್ಟೆಯಲ್ಲಿ ಹೂಗಳಾಗಲಿ ಚಂದನ ಬೆಳೆಯುವುದು, ಈಶ್ವರನ ಮೂರ್ತಿ ನಿಮ್ಮನ್ನು ನೋಡಿ ಮುಗುಳು ನಗುತ್ತಿರುವ ಹಾಗೆ ಕಾಣೋದಾಗಲಿ, ಒಂದು ವೇಳೆ ಮನೆಗೆ ಪ್ರಿಯ ಅತಿಥಿಗಳ ಆಗಮನ ಏನಾದರೂ ಆದರೆ ಮನೆಗೆ ಚಿನ್ನ ಮತ್ತು ಬೆಳ್ಳಿ ಬರೋದು ತುಂಬಾ ಶುಭ ಸಂಕೇತ ಅಂತ ತಿಳಿಯಲಾಗಿದೆ. ಈ ಎಲ್ಲ ಸಂಕೇತಗಳು ಮುಂಬರುವ ಒಳ್ಳೆಯ ಸಮಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತವೆ. ನಂಬರ್ 7, ಒಂದು ವೇಳೆ ಮುಂಜಾನೆ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಹೋಗ್ತಾ ಇದ್ರೆ ಅಲ್ಲಿ ನಿಮಗೇನಾದರೂ ದಾರಿಯಲ್ಲಿ ಗೋಮಾತೆಯ ದರ್ಶನ ಆದರೆ, ಇಲ್ಲಾಂದರೆ ಸಂತ ಪುರುಷರ ಗುರುಗಳ ಒಂದು ದರ್ಶನ ಆದರೆ, ಇಲ್ಲ ಅವರ ಆಶೀರ್ವಾದ ನಿಮಗೆ ಸಿಕ್ಕರೂ ಕೂಡ ಇದು ತುಂಬಾ ಒಳ್ಳೆಯ ಸಂಕೇತವಾಗಿರುತ್ತದೆ. ಇಲ್ಲಿ ನೀವು ಯಾವ ಒಳ್ಳೆಯ ಕಾರ್ಯಕ್ಕಾಗಿ ಹೊರಗಡೆ ಹೋಗ್ತಾ ಇರುತ್ತೋ ಅದು ನಿಮಗೆ ಖಂಡಿತ ಪೂರೈಸುತ್ತದೆ. ನಂಬರ್ 8, ಸಾಯಂಕಾಲದ ಸಮಯದಲ್ಲಿ ಒಂದು ವೇಳೆ ಹಾಲಿನಿಂದ ತುಂಬಿದ ಅಥವಾ ನೀರಿನಿಂದ ತುಂಬಿದ ಪಾತ್ರೆ ನಿಮಗೆ ಯಾರಾದರೂ ಕೊಟ್ಟರೆ ಅಥವಾ ಯಾವುದಾದ್ರೂ ಸಿಹಿ ಪದಾರ್ಥ ನಿಮಗೆ ಸಿಕ್ಕರೆ ಈ ಸಂಕೇತವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರಲಿದೆ ಅಂತ ಸೂಚಿಸುತ್ತವೆ. ಸ್ನೇಹಿತರೆ, ಇವುಗಳಲ್ಲಿ ನಿಮಗೂ ಸಹ ಇಂಥ ಸಂಕೇತಗಳೇನಾದರೂ ಸಿಗ್ತಾ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಬರೆದು ಖಂಡಿತ ತಿಳಿಸಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯೋದನ್ನು ಮರೆಯದಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.